ನೇರ ನೇರ ಮೋದಿಗೆ ಢವಢವ ವಿಶೇಷ ಚರ್ಚೆ ಮತ್ತೆ ಮುಂದುವರೆಸ್ತಾ ಇದ್ದೀನಿ. ಸರ್, ನಾನು ಕೇಳ್ತಾ ಇದ್ದೆ ಮೂರು ರಾಜ್ಯಗಳ ಸಮೀಕ್ಷಾ ಫಲಿತಾಂಶವನ್ನು ಆಧಾರವಾಗಿಟ್ಕೊಂಡು ಮಾತನಾಡ್ತಾ ಇದ್ದೆ. ಇಲ್ಲಿ ಡೇಟ್ ವೈಸ್ ಬರೋದಾದ್ರೆ ರಾಜಸ್ಥಾನ, ಮಧ್ಯಪ್ರದೇಶ, ಛತ್ತೀಸ್ಗಢ ಜನವರಿಯಲ್ಲಿ ಎಲೆಕ್ಷನ್ ಆಗಬೇಕು ಈ ಮೂರು ರಾಜ್ಯಗಳಿಗೆ. ಇನ್ನು ಮಹಾರಾಷ್ಟ್ರ, ಹರಿಯಾಣ, ಜಾರ್ಖಂಡ್ 2019 ಅಂತ್ಯಕ್ಕೆ ಇಲ್ಲಿ ಎಲೆಕ್ಷನ್ ಆಗಬೇಕಾಗುತ್ತೆ. ಇನ್ನು ಕಾಂಗ್ರೆಸ್ ಆಡಳಿತ ಇರತಕ್ಕಂಥ ಮಿಜೋರಾಂನ ಅವಧಿ ಡಿಸೆಂಬರ್ ಕೊನೆಯಾಗುತ್ತೆ. ಜೊತೆಗೆ ಬಿಹಾರದಲ್ಲಿ 2020 ಎಲೆಕ್ಷನ್ ಆಗಬೇಕು. ಇನ್ನು ಜೆ ಡಿ ಯು ಇವರ ಮೈತ್ರಿ ಪಕ್ಷ, ನಿತೀಶ್ ಕುಮಾರ್ ಅವರಿದ್ದಾರೆ, ಅವರು ಕನ್ವಿನ್ಸ್ ಮಾಡಿಕೊಂಡು ಆ ಎಲೆಕ್ಷನ್ ಬೇಕಾದರೆ ನಾವು ಸ್ವಲ್ಪ ಪ್ರೀಪೋನ್ ಮಾಡ್ಕೊಳ್ಳೋಣ. ಇಂಥ ಒಂದು ಪ್ಲಾನ್ ಮೇಲೆ ಇಲ್ಲಿ ಬಿ ಜೆ ಪಿ ಥಿಂಕ್ ಮಾಡ್ತಾ ಇದೆ, ಕೇಂದ್ರದ ಬಿ ಜೆ ಪಿ. ಇದಕ್ಕೆ ಚುನಾವಣಾ ಆಯೋಗದ ಕಡೆಯಿಂದ ಸಕಾರಾತ್ಮಕವಾಗಿ ಉತ್ತರ ಬರ್ತಾ ಇಲ್ಲ. ಯಾಕಿಂಥ ಥಿಂಕಿಂಗು? ಲೋಕಸಭೆಗೂ ವಿಧಾನಸಭೆಗೂ ಒಟ್ಟಿಗೆ ಆಗಲಿ ಅನ್ನೋದು ಆತಂಕವೋ ಅಥವಾ ಮತ್ತೆ ಮತ್ತೆ ಚುನಾವಣೆ ಬೇಡ ಅನ್ನೋ ಕಾರಣವೋ ಅಂತ? ರಮಾಕಾಂತ್, ನಾವು ತುಂಬ ವಸ್ತುನಿಷ್ಠವಾಗಿ ಈ ಒಂದು ಇಶ್ಯೂನ ನಾವು ಗಮನಿಸೋಣ. ಒಂದು ವಾಸ್ತವ ಏನು ಅಂತಂದರೆ, ಮೂರು ರಾಜ್ಯಗಳೇನಿದೆ, ರಾಜಸ್ಥಾನ, ಮಧ್ಯಪ್ರದೇಶ ಮತ್ತು ಛತ್ತೀಸ್ಗಢ, ಈ C4 ಮತ್ತು ABP ಸರ್ವೆ ಇದೆಯಲ್ಲ, ಸರ್ವೆ ನಡೆಸಿರುವಂತಹ ಸಿ ವೋಟರ್ಸ್ ಅಲ್ಲ, ಈ ಮೂರು ರಾಜ್ಯಗಳ ಮಾಹಿತಿಯನ್ನು ನಾವು ಗಮನಿಸೋದಾದರೆ, ಒಂದು ಸತ್ಯ ಅಲ್ಲಿ ಎರಡೇ ರಾಜಕೀಯ ಪಕ್ಷಗಳ ನಡುವೆ ಫೈಟ್ ಇರೋದು, ಅಲ್ಲಿ ಇನ್ನೊಂದು ರಾಜಕೀಯ ಪಕ್ಷ ಇಲ್ಲ. ಈಗ ಉತ್ತರ ಪ್ರದೇಶದಲ್ಲಿ ಅಖಿಲೇಶ್ ಯಾದವ್, ಮಾಯಾವತಿ, ತಮಿಳ್ನಾಡಿನಲ್ಲಿ DMK, ಅಣ್ಣಾ DMK, ಕಾಂಗ್ರೆಸ್, ಕರ್ನಾಟಕದಲ್ಲಿ ಮೂರು ರಾಜಕೀಯ ಪಕ್ಷ, ಮಹಾರಾಷ್ಟ್ರದಲ್ಲಿ ಮೂರು, ಈ ಥರ ಎಲ್ಲ ಇದೆ. ಇಲ್ಲಿ ನೇರ ಫೈಟ್ ಆಗಿರೋದ್ರಿಂದ ಮತ್ತೆ ಈ ಮೂರು ರಾಜ್ಯಗಳಲ್ಲಿ ಮೂರು ಅವಧಿಗೆ BJP ಅಧಿಕಾರದಲ್ಲಿದೆ. ಆ ಕಾರಣದಿಂದ ಏನಾಗಿದೆ ಅಂತಂದ್ರೆ, ಸಹಜವಾಗಿ ಆಂಟಿ ಇನ್ಕಂಬೆನ್ಸಿ ಇರುತ್ತೆ. ಪಂಜಾಬಲ್ಲಾದಂತಹ ಪರಿಸ್ಥಿತಿ ಇಲ್ಲೂ ಆಗಬಹುದು. ಅದರಲ್ಲೂ ವಿಶೇಷವಾಗಿ ಮಧ್ಯಪ್ರದೇಶದಲ್ಲಿ BJP ಸಸ್ಟೈನ್ ಆಗುವ ಸಾಧ್ಯತೆ ಇದ್ರೂ ರಾಜಸ್ಥಾನ ಮತ್ತು ಛತ್ತೀಸ್ಗಢ ಸೋತೆ ಸೋಲುವ ಸಾಧ್ಯತೆ ನಿಚ್ಚಳವಾಗಿದೆ. ಅದರ ಮೇಲೆ ಮೋದಿ ಅವರ ಮಂತ್ರದಂಡ ಏನ್ ಮಾಡುತ್ತೋ ಗೊತ್ತಿಲ್ಲ, ಅದು ಮೂರನೇ ಪ್ರಶ್ನೆ ಅದು. ಬಟ್ ಈ ಚುನಾವಣೆಗಳಲ್ಲಿ BJP ಸೋತು ಹೋಗುತ್ತೆ ಎನ್ನುವ ಒಂದೇ ಕಾರಣಕ್ಕೆ ಚುನಾವಣೆಗಳು, ಲೋಕಸಭೆ ಮತ್ತು ವಿಧಾನಸಭೆಯ ಚುನಾವಣೆ ಒಟ್ಟಿಗೆ ನಡೆಸಬೇಕು ಅಂತ ಮೋದಿಯವರು ಹೊರಟಿದ್ದಾರೆ ಅನ್ನೋ ಲೆಕ್ಕಾಚಾರ ಇದೆಯಲ್ಲ, ಅದು ನನಗೆ ಒಪ್ಪಿಗೆ ಆಗಲ್ಲ. ಯಾಕೆ ಗೊತ್ತಾ? ಸ್ವಲ್ಪ ಹಿಸ್ಟ್ರಿ ನೋಡೋಣ. 1952 ಸಂವಿಧಾನ ರಚನೆಯ ನಂತರ ನಡೆದಂತಹ ನಾಲ್ಕು ಸಾರ್ವತ್ರಿಕ ಚುನಾವಣೆಗಳು, 1952, 1957, 1962, 1967, ಈ ನಾಲ್ಕು ಚುನಾವಣೆಗಳಲ್ಲಿ ಈಗ ವೋಟಿಂಗ್ ಮೆಷಿನ್ ಇರಲಿಲ್ಲ, ಎಲೆಕ್ಟ್ರಾನಿಕ್ ಮೆಷಿನ್ ಇರಲಿಲ್ಲ, ಬ್ಯಾಲೆಟ್ ಮತ್ತೆ ಇಷ್ಟೊಂದು ಸುಸಜ್ಜಿತವಾಗಿರಲಿಲ್ಲ ಚುನಾವಣಾ ವ್ಯವಸ್ಥೆ. ಅಂತಹ ಸಂದರ್ಭದಲ್ಲಿ ವಿಧಾನಸಭೆ ಮತ್ತು ಲೋಕಸಭೆಯ ಚುನಾವಣೆಗಳನ್ನ ಒಟ್ಟಿಗೆ ನಡೆಸಿದೆ. ನಾನು ಸ್ವಲ್ಪ ಡೀಟೇಲ್ ಆಗಿ ಹೇಳಬೇಕು, ಒಟ್ಟಿಗೆ ನಡೆಸಿದೆ. 1971 ಇಂದಿರಾ ಗಾಂಧಿ ಅವರು ಲೋಕಸಭೆಗೆ ಮಧ್ಯಂತರ ಚುನಾವಣೆಯನ್ನ ಘೋಷಣೆ ಮಾಡಿದ ನಂತರ ಈ ವಿಧಾನಸಭಾ ಚುನಾವಣೆ ಬೇರೆ ಆಗುತ್ತೆ. ಅಂದ್ರೆ ಇಂದಿರಾ ಗಾಂಧಿ ಅವರು ತುಂಬಾ ಸ್ಟ್ರಾಟಜಿಕ್ ಮೂವ್ ಅದು. ಯಾಕೆ ಅಂತಂದ್ರೆ, ರಾಜ್ಯ ಸರ್ಕಾರಗಳನ್ನ ಆರ್ಟಿಕಲ್ 356 ಆಫ್ ದ ಕಾನ್ಸ್ಟಿಟ್ಯೂಷನ್ ಪ್ರಕಾರ ತಮ್ಮ ಹಿಡಿತದಲ್ಲಿ ಇಟ್ಕೊಳ್ಳೋದಕ್ಕೆ ಅವರು ಈ ವಿಧಾನಸಭಾ ಚುನಾವಣೆ ಮತ್ತು ಲೋಕಸಭಾ ಚುನಾವಣೆಯನ್ನು ಬೇರೆ ಬೇರೆ ಮಾಡ್ತಾರೆ. ಅದಾದ ನಂತರ ಭಾರತದ ಉದ್ದಗಲಕ್ಕೂ ಲೋಕಸಭೆಗೊಂದ್ಸಾರಿ ವಿಧಾನಸಭೆಗೊಂದ್ಸಾರಿ ಆಗುತ್ತೆ. ಬಟ್ 1989 ಮತ್ತೆ 1999 ಅಲ್ಲಿ ಒಟ್ಟಿಗೆ ಚುನಾವಣೆ ನಡೀತು. ಮತ್ತೆ ಅಂದ್ರೆ ಚುನಾವಣೆ ನಡೆಸೋದಕ್ಕೆ ಚುನಾವಣಾ ಆಯೋಗಕ್ಕೆ ಸಾಧ್ಯತೆ ಇದೆ, ಇಲ್ಲ ಅಂತ ಅಲ್ಲ. ಆದ್ರೆ ಒಂದು ವಾಸ್ತವ ಏನು ಗೊತ್ತಾ ನೋಡಿ, ಇವತ್ತು ಕಾನೂನು ಆಯೋಗ, ಲಾ ಕಮಿಷನ್, ಈ ವರ್ಷದ ಏಪ್ರಿಲ್ ತಿಂಗಳಲ್ಲಿ ಕೇಂದ್ರ ಸರ್ಕಾರಕ್ಕೆ ಒಂದು ಪತ್ರವನ್ನ ಬರೆದಿದೆ. ಆ ಪತ್ರದಲ್ಲಿ ಅದು ತುಂಬಾ ಕ್ಯಾಟಗಾರಿಕಲ್ ಆಗಿ ಹೇಳಿದೆ. ಏನ್ ಹೇಳಿದೆ ಅಂತಂದ್ರೆ, ಲೋಕಸಭೆ ಮತ್ತು ರಾಜ್ಯಸಭೆಯ ಚುನಾವಣೆಯನ್ನ, ರಾಜ್ಯ ವಿಧಾನಸಭಾ ಚುನಾವಣೆಗಳನ್ನ ಒಟ್ಟಿಗೆ ನಡೆಸಬಹುದು ಅನ್ನುವ ಮಾತನ್ನ ಹೇಳಿದೆ. ಅದಾದ್ಮೇಲೆ ಏಪ್ರಿಲ್ ಅಲ್ಲಿ ಕಾನೂನು ಆಯೋಗ ಅಂಥದ್ದೊಂದು ಸಲಹೆಯನ್ನ ಕೊಟ್ಟ ನಂತರ ಮೇ ತಿಂಗಳಲ್ಲಿ ಚುನಾವಣಾ ಆಯೋಗ ಕೇಂದ್ರಕ್ಕೆ ಪತ್ರವನ್ನು ಬರೆಯುತ್ತೆ, ನಾವು ಸೈಮಲ್ಟೇನಿಯಸ್ ಆಗಿ ಚುನಾವಣೆಯನ್ನು ನಡೆಸೋದಕ್ಕೆ ಸಿದ್ಧರಾಗಿದ್ದೀವಿ ಅಂತ. ಅಂದ್ರೆ ಅದರ ಅರ್ಥ ಏನು ಗೊತ್ತಾ ರಮಾಕಾಂತ್, ನೋಡಿ ಇವತ್ತು ವಿಧಾನಸಭಾ ಚುನಾವಣೆಗಳು, ಲೋಕಸಭಾ ಚುನಾವಣೆ, ಸ್ಥಳೀಯ ಸಂಸ್ಥೆಗಳ ಚುನಾವಣೆ, ಇವೆಲ್ಲ ಚುನಾವಣೆಗಳು ಬೇರೆ ಬೇರೆ ಆಗೋದ್ರಿಂದ 5 ವರ್ಷದ ಈ ಒಂದು ಅವಧಿ ಇದೆಯಲ್ಲ, ಅವಧಿಗಳಿಗೆ ಬರೀ ಚುನಾವಣೆಗಳು ಆಮೇಲೆ ನೀತಿ ಸಂಹಿತೆ ಆಗುತ್ತೆ, ಅಭಿವೃದ್ಧಿ ಆಗಲ್ಲ. ಆಮೇಲೆ ಪ್ರತಿಯೊಂದು ರಾಜಕೀಯ ಪಕ್ಷಗಳು ಚುನಾವಣೆಯಲ್ಲಿ ಮತದಾರರನ್ನ ಎದುರಿಸೋದಕ್ಕೆ ಈಗಂತೂ ಒಂದೊಂದು ಈ ಕಾರ್ಪೊರೇಷನ್ ಎಲೆಕ್ಷನ್ಗೆ 5 ಕೋಟಿ ಖರ್ಚು ಮಾಡ್ತಾರೆ, ಅಸೆಂಬ್ಲಿ ಎಲೆಕ್ಷನ್
ಕಮಿಷನ್ 25 ಕೋಟಿ ಖರ್ಚು ಮಾಡ್ತಾರೆ, ಹಣ ಬಂದಾಡಿಕೆ, ಇವೆಲ್ಲದರ ಪರಿಣಾಮ ಏನಾಗುತ್ತೆ ಅಂದ್ರೆ ರಮಾಕಾಂತ್, ಚುನಾವಣೆಯಲ್ಲಿ ವ್ಯಾಪಕವಾದಂತಹ ಭ್ರಷ್ಟಾಚಾರ ತಲೆದೋರುತ್ತೆ. ಅವಕಾಶ ಆಗಬಾರದು ಅಂತ ಅದು ಹೌದು ಆಗಬಾರದು. ಆದ್ರಿಂದ ಭಾರತೀಯ ಜನತಾ ಪಕ್ಷದ ಆಶಯಗಳು ಅದು ಒಳ್ಳೇದಿದೆಯೋ ಕೆಟ್ಟದಿದೆಯೋ ನಾ ಅನಲೈಸ್ ಮಾಡಕ್ ಹೋಗಲ್ಲ. ಭಾರತದ ಒಬ್ಬ ಪ್ರಜೆಯಾಗಿ ನನಗೇನನ್ಸುತ್ತೆ ಅಂದ್ರೆ ಲೋಕಸಭೆ ಮತ್ತು ವಿಧಾನಸಭೆಗಳ ಚುನಾವಣೆ ಒಟ್ಟಿಗೆ ನಡಿಬೇಕು. ಆದ್ರೆ ಕಾಂಗ್ರೆಸ್ ಪಕ್ಷ ಇಟ್ ಈಸ್ ಅನ್ಡೆಮೋಕ್ರೆಟಿಕ್, ಆಂಟಿ ಫೆಡರಲಿಸಂ ಅನ್ನೋ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದೆ. ಕಾಂಗ್ರೆಸ್ ಅನ್ನ ಕನ್ವಿನ್ಸ್ ಮಾಡಬೇಕು ಎಲ್ಲಿ ತಪ್ಪಾಗಿದೆ ಅನ್ನೋದನ್ನ ಬಿಜೆಪಿ ಕನ್ವಿನ್ಸ್ ಮಾಡಬೇಕು. ಕನ್ವಿನ್ಸ್ ಮಾಡಕ್ಕೆ ಕಾಂಗ್ರೆಸ್ ಜೊತೆ ಮಾತನಾಡೋದು ಯಾರಿದ್ದಾರೆ ಪ್ರತಿಪಕ್ಷಗಳ ವಿಷಯ ತಿಳ್ಕೊಳ್ತಾ ಇದ್ರ ನೀವು ಅಂತ ಮಹದೇವ್ ಪ್ರಕಾಶ್ ಅವರು ಒಂದು ಮಾತು ಹೇಳಿದ್ರು. 71ವರೆಗೂ ವಿಧಾನಸಭೆ ಮತ್ತು ಲೋಕಸಭೆಗೆ ಒಟ್ಟಿಗೆ ಎಲೆಕ್ಷನ್ ನಡೀತಾ ಇತ್ತು ಅಂತ. ಹಾಗಾದ್ರೆ ಅವಾಗ ಕಾಂಗ್ರೆಸ್ ಪಾರ್ಟಿ ಅನ್ಡೆಮೋಕ್ರೆಟಿಕ್ ಎಗೇನ್ಸ್ಟ್ ದ ಕಾನ್ಸ್ಟಿಟ್ಯೂಷನ್ ಚುನಾವಣೆಗಳನ್ನ ಮಾಡ್ತಾ ಇದ್ದಾರೆ ಆ ತರದ ಅಲ್ಲ ಅದು. ಇವತ್ತು ಏನಾಗಿದೆ ಅಂದ್ರೆ ಅಂಡೆಮೋಕ್ರೆಟಿಕ್ ಆಗಿ ಎಲೆಕ್ಷನ್ ಮಾಡ್ತಾ ಇದ್ರ. ಇವತ್ತು ನಾ ಬರ್ದ ಅಮಿತ್ ಶಾ ಅವ್ರ ಏನ್ ಪತ್ರ ಬರ್ದಿದ್ದಾರೆ, ನಾವು ನಮ್ಮ ಪಕ್ಷದಿಂದ ಲೋಕಸಭೆಗೆ ಮತ್ತು ವಿಧಾನಸಭೆಗೆ ಸೈಮಲ್ಟೇನಿಯಸ್ ಎಲೆಕ್ಷನ್ ಗೆ ನಾವು ಒಪ್ಪಿಗೆ ಇದೆ ನಮಗೆ, ಅದನ್ನ ಮಾಡಿ. ಯಾಕೆ ಮಾಡಿ ಅಂದ್ರೆ ಅರ್ಥ ಎಷ್ಟು ದುಡ್ಡು ಉಳಿತಾಯ ಆಗುತ್ತೆ, ಸಾವಿರಾರು ಕೋಟಿ ರೂಪಾಯಿಗಳನ್ನ ಪ್ರತಿ ವರ್ಷ ಬೇರೆ ಬೇರೆ ಚುನಾವಣೆಗಳಿಗೆ ವೆಚ್ಚ ಆಗ್ತಾ ಇದೆ. ಅದು ಅಭ್ಯರ್ಥಿಗೂ ಆಗುತ್ತೆ, ಸರ್ಕಾರಕ್ಕೂ ಆಗುತ್ತೆ, ಚುನಾವಣಾ ಆಯೋಗಕ್ಕೂ ಆಗುತ್ತೆ. ಈ ಎಲ್ಲ ಉಳಿತಾಯವನ್ನ ಮಾಡಬಹುದು. ಆಮೇಲೆ ಚುನಾವಣಾ ವೆಚ್ಚದಲ್ಲಿ ಭಾರಿ ಕಡಿತ ಆಗುತ್ತೆ. ಎಲ್ಲ ಚುನಾವಣೆ ಒಟ್ಟಿಗೆ ಆಯ್ತು ಅಂದ್ರೆ ಇವತ್ತು ಒಂದು ಚುನಾವಣೆಗೆ ಇವರು ವಿಧಾನಸಭೆಗೆ 15-20-25 ಕೋಟಿ ಖರ್ಚಾಗ್ತಾರ ಅಂತ ಒಂದು ಪರಿಸ್ಥಿತಿ. ಕರ್ನಾಟಕ ವಿಧಾನಸಭಾ ಚುನಾವಣೆಗೆ ಒಟ್ಟು ಎಲ್ಲ ರಾಜಕೀಯ ಪಕ್ಷಗಳ ಹಣ ಸೇರಿಸಿಕೊಂಡ್ರೆ 10,000 ಕೋಟಿ. ಈಗ ಲೋಕಸಭಾ ಚುನಾವಣೆಗೆ ಎಗೈನ್ 10,000 ಕೋಟಿ ಖರ್ಚಾಗುತ್ತೆ. ಒಟ್ಟಿಗೆ ನಡೆದ್ರೆ ಏನಾಗುತ್ತೆ ಅಂದ್ರೆ ಹಣ ಉಳಿತಾಯ ಆಗುತ್ತೆ, ಸಮಯ ಉಳಿತಾಯ. ಬರ್ದಿದ್ದಕ್ಕೆ ಚುನಾವಣಾ ಆಯೋಗ ಯಾಕೆ ಸಮ್ಮತಿ ಕೊಟ್ಟಿಲ್ಲ ಅಂದ್ರೆ ನಮ್ಮ ಹತ್ರ ಅಷ್ಟು ವಿವಿ ಪ್ಯಾಟ್ಗಳು ಲಭ್ಯ ಇಲ್ಲ. ಇದಕ್ಕೆ ಬೇಕಾದಂತ ಸಿದ್ಧತೆಗೆ ನಮಗೆ ಇನ್ನು ಸಮಯಾವಕಾಶವಿಲ್ಲ. ಆ ದೃಷ್ಟಿಯಿಂದ ಅವರು ಆಗಲ್ಲ ಅಂತ ಹೇಳಿದ್ದಾರೆ ಹೊರತು ಇದು ಕಾರ್ಯಸಾಧುವಲ್ಲ, ಇದು ಸಂವಿಧಾನ ವಿರೋಧ ಅಂತಲ್ಲ, ಇದು ಉಳಿತಾಯ ಆಗುವಂತದ್ದು ದೇಶದ ಹಿತದೃಷ್ಟಿಯಿಂದ. ಯಾರು ರಾಷ್ಟ್ರ ಹಿತ ಇದೆಯೋ ಅವರೆಲ್ಲ ಬೆಂಬಲ ಕೊಡಬೇಕಾಗುತ್ತೆ. ನಾಗರಾಜ್ ಅವರಿಂದ ಚರ್ಚೆ ಮತ್ತೆ ಮುಂದುವರಿಸ್ತೀನಿ. ಚುನಾವಣಾ ಆಯೋಗ ಏನು ಹೇಳಿದೆ, ಇದು ಕಾನೂನು ಪ್ರಕಾರ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದೆಯೋ, ಅಷ್ಟು ಸವಲತ್ತುಗಳು ಸದ್ಯಕ್ಕೆ ನಮ್ಮ ಬಳಿ ಇಲ್ಲ ಅಂತ ಮಾತನಾಡ್ತಾ ಇದೆಯೋ, ಇದರ ಆಚೆಗೆ ನಿಜಕ್ಕೂ ಕೇಂದ್ರ ಬಿಜೆಪಿಯ ಚಿಂತನೆ ಅನಗತ್ಯವಾಗಿರತಕ್ಕಂಥ ವೆಚ್ಚ ಕಡಿವಾಣ ಹಾಕಬೇಕು ಅನ್ನೋದಾಗಿದೆಯೋ, ಅಥವಾ ಪೊಲಿಟಿಕಲ್ ಸ್ಟ್ರಾಟಜಿಯ ಒಂದು ಭಾಗವಾಗಿ ಕೂಡ ಬಿಜೆಪಿ ಥಿಂಕ್ ಮಾಡ್ತಾ ಇದೆಯಾ, ಚರ್ಚೆಯನ್ನು ಮತ್ತೆ ಮುಂದುವರಿಸ್ತೀನಿ ಬೇಕಾದ್ರೆ.